ಹೇಗಿದ್ದಾರೆ? ಖಂಡಿತವಾಗಿಯೂ ಜುಡಿಷಿಯಲ್ ಕಸ್ಟಡಿ ಇದ್ಮೇಲೆ ಚೆನ್ನಾಗಿದ್ದೇ ಇರ್ತಾರೆ. ಯಾಕಂದ್ರೆ ಜುಡಿಷಿಯಲ್ ಕಸ್ಟಡಿ ಏನು ಅವ್ರಿಗೇನು ಹಿಂಸೆ ಕೂಡ ಕರ್ಕೊಂಬರಲ್ಲ, ಜಸ್ಟ್ ಒಂದು ಪರಿವರ್ತನೆಗೆ, ಏನಾದ್ರು ತಪ್ಪು ಮಾಡಿದವ್ರ ಪರಿವರ್ತನೆಗೆ ಅಥವಾ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋ ಆಗಿ ಇರಬೇಕು ಅನ್ನೋದು, ಬೇಲ್ ಸಿಗೋರ್ಗು ಇರೋರ್ಗೆ ಅಂತ ಕರ್ಕೊಂಬರೋದು. ಸೊ ಹಾಗಾಗಿ ಏನು ಜುಡಿಷಿಯರಿಲಿ ಇರ್ತಕ್ಕಂಥ ಏನು ಇರುತ್ತೆ ಸೌಲಭ್ಯ ಅದನ್ನು ಕೊಟ್ಟಿರ್ತಾರೋ ಅದ್ರ ಪ್ರಕಾರ ಎಲ್ಲರೂ ಈಕ್ವಲ್ ಆಗಿ ಹೆಂಗಿರ್ತಾರೆ ಹಂಗೆ ಅವ್ರು ಇದ್ದಾರೆ. ಜೈಲು ಊಟ ಸೇರ್ತಿಲ್ಲ, ನಿದ್ದೆ ಮಾಡ್ತಿಲ್ಲ, ಮಾನಸಿಕ ಕುಗ್ಗು ಹೋಗಿದೆ. ಅದು ಕಾಮನ್ ಆಗಿ ಮೀಡಿಯಾಗಳಲ್ಲಿ ಹೇಳೋದೇ ಅವ್ರಿಗೆ ಜೈಲು ಊಟ ಸೇರ್ತಿಲ್ವಂತೆ, ನೆಲದ ಮೇಲೆ ಮಲಗಿಸಿದಾರಂತೆ ಅಂತ. ಸಿ ಎಲ್ಲರಿಗೂ ಏನು ಕೊಡ್ತಾರೆ, ಎಲ್ಲ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಎಲ್ಲರೂ ಒಂದೇ. ಸೊ ಎಲ್ಲರಿಗೂ ಹೇಗಿರಬೇಕೋ ಖಂಡಿತವಾಗಿಯೂ ಅವರು ಹಾಗೆ ಇರ್ತಾರೆ ಅಷ್ಟೆ. ಈಗ ಜಯಲಲಿತಾ ಬಂದಾಗ ಹೆಂಗಿದ್ರು, ಶಶಿಕಲಾ ಬಂದಾಗ ಹೆಂಗಿದ್ರು, ನಾವೆಲ್ಲ ನೋಡೋಕೆ ಹೋಗ್ತೀವಾ ಹೇಗಿದ್ರು ಅಂತ ಕೇಳಿರ್ತೀವಿ, ಅದನ್ನು ನೀವು ತೋರಿಸ್ತೀರ ಅಷ್ಟೇ. ಸೊ ಹಾಗೆ ಅವ್ರಿಗೆ ಹೇಗಿರಬೇಕು, ಅವ್ರಿಗೇನು ಖಂಡಿತವಾಗಿ ಏನು ಅಲ್ಲಿ ರೇಟ್ಸ್ ಇರುತ್ತೆ ಅದ್ರ ಪ್ರಕಾರ ಅವ್ರು ಅಲ್ಲಿರ್ತಾರೆ. ಜುಡಿಷಿಯಲಿ ಕಸ್ಟಡಿಲಿ ಇರೋದಲ್ವಾ? ಇವಾಗ ಸದ್ಯಕ್ಕೆ ನಾವು ವಿ ಆರ್ ವೇಟಿಂಗ್ ಯಾವಾಗ ಬೇಲ್ ಹಾಕ್ಕೊಳ್ಬೇಕು ನೋಡೋಣ, ಅದು ಅದ್ರ ಬಗ್ಗೆನೇ ಸ್ವಲ್ಪ ಡಿಸ್ಕಷನ್ ಮಾಡೋಕೆ ಹೋಗೋಕೆ ಬಂದಿದ್ದೆ. ಬಿಕಾಸ್ ಅವ್ರಿಗೆ ಶಿ ಇಸ್ ನಾಟ್ ಅವೇರ್ ಆಫ್ ಇಟ್, ಇದ್ರ ಬಗ್ಗೆ ಏನನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಏನಾದರೂ ಇದೆಯಾ, ಓಕೆ ಯಾವ ಥರ ಏನು ಎತ್ತ ಕೇಳಕ್ಕೆ ಬಂದರೆ ಇನ್ಸಿಡೆಂಟ್ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ಲದಿರೋ ಏಕಾಏಕಿ ಅವ್ರಿಗೆ ಈ ಥರ ಬಂದಿದ್ದ ಸ್ಥಿತಿಯಲ್ಲಿ ಇದ್ದಾಗ ಅವ್ರಿಗೆ ಖಂಡಿತವಾಗಿಯೂ ಶಾಕಿಂಗ್ ಥರ ಇರುತ್ತೆ. ಏನಂತಲೇ ನೀವು ಹೇಳ್ಕೊಳ್ಳೋ ಥರ ಶಾಕ್ ಅಲ್ಲ ಖಂಡಿತ. ಅವರು ಅಫ್ಕೋರ್ಸ್ ಅಲ್ವಾ, ಯಾವಾಗ ತಪ್ಪು ಮಾಡಿರಲ್ಲ ಅವ್ರಿಗೆ ಈ ಥರ ಆದಾಗ ಖಂಡಿತ ಅವ್ರಿಗೊಂದು ನೋವಿರುತ್ತಲ್ಲ, ಅದನ್ನೇ ಶಾಕ್ ಅನ್ನೋದು. ನಾವು ತಪ್ಪು ಮಾಡಿರೋರಿಗಾದರೆ ಓಕೆ ಅವ್ರು ತಪ್ಪು ಮಾಡಿರ್ತಾರೆ ಅವನೊಂದು ಮನೋಭಾವನೆ ಇರುತ್ತೆ. ಬಟ್ ಇವ್ರಿಗೆ ಖಂಡಿತ ಅವರೇನೋ ತಪ್ಪು ಮಾಡಿಲ್ಲ ಅಂತ ಅಂದಾಗ ಖಂಡಿತವಾಗಿಯೂ ಅವರಲ್ಲೊಂದು ನೋವಿರುತ್ತಲ್ವ, ನಾನೇನೂ ಮಾಡಿಲ್ಲ ಯಾಕೆ ನಮ್ಗೆ ಈ ಥರ ಪರಿಸ್ಥಿತಿ ಬಂತು ಅನ್ನೋ ಒಂದು ಖಂಡಿತ ಆ ಒಂದು ಭಾವನೆ ಇರುತ್ತೆ, ಅದೇ ಶಾಕ್ ಅಂತ ಅಂದ್ಕೊಂಡಿರೋದು. ಈ 14 ಡೇಸ್ ಜೆ ಸಿ ಆದ ನಂತರ ಏನು ನಿಮ್ಮ ನೆಕ್ಸ್ಟ್ ಪ್ರೋಸೆಸ್ ಏನಾಗಿದೆ? ಅದೇ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಆಫ್ಟರ್ 4th ಆದಮೇಲೆ ಒಂದು ನೋಡೋಣ ಬೇಲ್ ಮೂವ್ ಮಾಡೋದಕ್ಕೆ ಯಾವ ಥರ ಅಂತ ಜಸ್ಟ್ ವಿಲ್ ಟು ಸಮ್ ಪ್ಲ್ಯಾನ್. ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರೆ? ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರೆ ತಾವು? ದರ್ಶನ್ ಅವ್ರನ್ನ ಇಲ್ಲ, ದರ್ಶನ್ ಅವ್ರಿಗೆ ನಾನು ಕೊಟ್ಟಿದ್ದೆ, ಅವ್ರನ್ನ ಭೇಟಿ ಮಾಡಿಲ್ಲ. ಯಾಕಂದ್ರೆ ನೋಡಿ, ನೀವು ಕೊಟ್ಟು ಭೇಟಿ ಮಾಡಿದ್ರ ಅಂದರೆ ಹ್ಞೂ ಅಂದರೂ ಕಷ್ಟ, ಅದಕ್ಕೆ 100 ಕ್ವೆಶ್ಚನ್ ರೈಸ್ ಆಗ್ತದೆ. ಹ್ಞೂ ಅಂದ್ರೇ ಬೆಸ್ಟು ಅಂತ ನನ್ನ ಭಾವನೆ. ಭೇಟಿ ಮಾಡಿದ್ರ ಅಂತ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.